Kuniyasi na, kadu hundi me sabre. ಹಾಯ್ ಗೈಸ್ ವೆಲ್ಕಮ್ ಟು ಸಾಗರ್ ಟೆಕ್ ಸವನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಎಚ್ ಎಲ್ ಗೌಡ ಗೈಸ್ ವಿಡೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ನೀವು ಡೆಮೋಲೆ ನೋಡಿದಿರಲ್ವ ಈ ರೀತಿ ಒಂದು ಟ್ರೆಂಡಿಂಗ್ ಸ್ಟ್ಯಾಟಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನಾನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಮತ್ತೆ ಶೇಕ್ ಎಫೆಕ್ಟ್ ಎರಡನ್ನೂ ಕೂಡ ಕೊಟ್ಟಿರ್ತೀನಿ ಫಸ್ಟು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಬೀಟ್ ಮಾರ್ಕ್ ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಬೇಕಾಗುತ್ತೆ ಬೀಟ್ ಮಾರ್ಕ್ ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಅಂದರೆ ನಿಮ್ಗೆ ಈ ರೀತಿ ಇಶ್ಯೂ ಆಗುತ್ತೆ ಇದು ಒಂದು ಪ್ರೊಜೆಕ್ಟು ಟ್ವೆಂಟಿ ಸೆಕೆಂಡ್ವರೆಗೂ ಕೂಡ ಇರುತ್ತೆ ಇನ್ನು ನೆಕ್ಸ್ಟ್ ನೀವು ಬ್ಯಾಕಿಗೆ ಬಂದು ಶೇಕ್ ಎಫೆಕ್ಟ್ ಕೊಟ್ಟಿರ್ತೀನಿ ಶೇಕ್ ಎಫೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಇದು ಬಂದು ತ್ರೀ ಡಿ ಎಫೆಕ್ಟ್ ಆಗಿರುತ್ತೆ ಓಕೆನಾ ಸೊ ಇದನ್ನು ಲೇಯರ್ಸ್ಗಳನ್ನ ಎಲ್ಲವನ್ನೂ ಕೂಡ ನೀವು ಕಾಪಿ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಅಂತ ಅಂದರೆ ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ನೋಡಿ ಪ್ಲಸ್ ಮಾರ್ಕು ಈ ಒಂದು ಲೇಯರ್ ಆಪ್ಷನ್ ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ಸೆಲೆಕ್ಟ್ ಆಲ್ ಲೇಯರ್ ಅಂತ ಕೇಳುತ್ತೆ ಫಸ್ಟ್ ಆಪ್ಷನ್ನು ಸೆಲೆಕ್ಟ್ ಆಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಎಲ್ಲ ಲೇಯರು ಕೂಡ ಸೆಲೆಕ್ಟ್ ಆಗುತ್ತೆ ಮತ್ತೆ ಇದೇ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಪಿ ಸಿಕ್ಸ್ಟೀನ್ ಲೇಯರ್ ಅಂತ ಇರುತ್ತೆ ಕಾಪಿ ಸಿಕ್ಸ್ಟೀನ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕಿಗೆ ಬರಬೇಕಾಗತ್ತೆ ಬ್ಯಾಕಿಗೆ ಬಂದಿದ ನಂತರ ಇನ್ನು ನೆಕ್ಸ್ಟು ಈ ಒಂದು ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ಈ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಸಿಕ್ಸ್ಟೀನ್ ಲೇಯರ್ ಅಂತ ಇರುತ್ತೆ ಪೇಸ್ಟ್ ಸಿಕ್ಸ್ಟೀನ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಹದಿನಾರು ಲೇಯರ್ ಏನಾಗುತ್ತೆ ಅಂತಂದರೆ ಈ ಒಂದು ಬೀಟ್ ಮಾರ್ಕ್ ಪ್ರೊಜೆಕ್ಟಿಗೆ ಬಂದು ಆ್ಯಡ್ ಆಗುತ್ತೆ ತ್ರೀ ಡಿ ಕ್ಯಾಮ್ರಾ ಅದು ಸೊ ಇಲ್ಲಿ ಇರುವಂಥ ಗ್ರೂಪ್ಸ್ಗಳಿಗೆ ನಾವು ಕರೆಕ್ಟಾಗಿ ಫೋಟೋಸ್ಗಳನ್ನ ಆ್ಯಡ್ ಮಾಡಬೇಕಾಗತ್ತೆ ಅದು ಯಾವ ರೀತಿಯಿಂದ ತಿಳಿಸ್ಕೊಡ್ತೀನಿ ಮತ್ತು ತುಂಬ ಇಂಪಾರ್ಟೆಂಟು ತ್ರೀ ಡಿ ಕ್ಯಾಮ್ರಾ ಆಫಲ್ಲಿರುತ್ತೆ ಅದನ್ನು ನಾವು ಆನ್ ಮಾಡಬೇಕಾಗತ್ತೆ ಆನ್ ಮಾಡಬೇಕು ಅಂತ ಅಂದರೆ ಸ್ಟಾರ್ಟ್ ಮೂವ್ ಮಾಡ್ಕೊಳ್ಳಿ ಇಲ್ಲಿ ರೈಟ್ ಸೈಡ್ ಸೆಂಟ್ರಲ್ಲಿ ಕ್ಯಾಪ್ಚರ್ ಸಿಂಬಲ್ ರೀತಿ ಇರುತ್ತೆ ನೋಡಿ ಕ್ಯಾಪ್ಚರ್ ಸ್ಕ್ರೀನ್ಶಾಟ್ ಕ್ಯಾಪ್ಚರ್ ಆ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದ್ರೆ ಅದು ಆಗಿರುತ್ತೆ ಹೈಡ್ ಬಟನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದ್ರೆ ಅದೇನಾಗುತ್ತೆ ಅಂದ್ರೆ ಓಪನ್ ಆಗುತ್ತೆ ಸೊ ನಿಮಗೆ ತ್ರೀ ನಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವುದೇ ಪಿಕ್ಚರ್ ಶೋ ಆಗುತ್ತೆ ಫಸ್ಟ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನಂತರ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡಿಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಮೀಡಿಯಾ ಅಂತ ಇರುತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಯಾರು ಫೋಟೋ ಆ್ಯಡ್ ಮಾಡಬೇಕು ಅನ್ಕೊಂಡು ಅವ್ರ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಇಮೇಜ್ ಮೇಲೆ ಟ್ಯಾಪ್ ಮಾಡಬೇಕಾಗತ್ತೆ ನೋಡ್ತಿರ್ಬೋದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ನಂತರ ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಳ್ಳಿ ಎಂಡಿಗೆ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಈ ಫೋಟೋ ಏನಾಗುತ್ತೆ ಅಂದರೆ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಈ ಶೇಪಿಂದ ಕೆಳಗಡೆ ಇಮೇಜ್ನ ತಗೊಳ್ಳಿ ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಮೂವ್ ಅಂಟ್ರ ಅನ್ಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಸ್ವೈಪ್ ಮಾಡ್ಕೊಂಡು ಕೆಳಗಡೆ ತೊಗೊಂಬರ್ಬೇಕಾಗತ್ತೆ ಈ ರೀತಿ ನಂತರ ತರ್ಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ಸೈಜ್ನ ಡಿಕ್ರೀಸ್ ಮಾಡ್ಬೋದು ಜಾಸ್ತಿ ಇದೆ ಅಂದರೆ ಇನ್ಕ್ರೀಸ್ ಡಿಕ್ರೀಸ್ ಯಾವ ರೀತಿ ಬೇಕಾದರೂ ಮಾಡ್ಬೋದು ಫೇಸ್ ಕಾಣಿಸೋ ರೀತಿ ಈ ರೀತಿ ಅಲೈನ್ ಮಾಡ್ಕೊಳ್ಳಿ ಅಲೈನ್ ಮಾಡಿದ ನಂತರ ನೆಕ್ಸ್ಟ್ ವೀಡಿಯೋ ಪ್ಲೇ ಮಾಡಿ ತ್ರೀ ಡಿನಲ್ಲಿ ನಮಗೆ ಶೋ ಆಗ್ತಾ ಇರುತ್ತೆ ನೀವು ಹೆಂಡ್ ವರ್ಗು ಮೂವ್ ಮಾಡಿದ್ರು ಕೂಡ ಆ ಒಂದು ಇಮೇಜ್ ಏನಾಗುತ್ತೆ ಅಂದರೆ ಹೆಂಡ್ ವರ್ಗನು ಕೂಡ ಇರುತ್ತೆ ನೋಡ್ತಿರ್ಬೋದು ಇನ್ನು ನೆಕ್ಸ್ಟ್ ನಾವು ಬೇರೆ ಬೇರೆ ಗ್ರೂಪ್ಸ್ಗಳಿಗೆ ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟು ಮೂವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ ಇರುತ್ತೆ ನೋಡಿ ಸೆಕೆಂಡ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಸೇಮ್ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಮ್ ಮೀಡಿಯಮಲ್ಲಿ ಟ್ಯಾಪ್ ಮಾಡಿ ಮೀಡಿಯಮಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಯಾರು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಳ್ಳಿ ಎಂಡಿಗೆ ನಿಲ್ಸ್ಕೊಂಡು ಈ ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಈ ಫೋಟೋ ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟೆಂಡ್ ಆಗಿದ ನಂತರ ಮತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಶೇಪಿಂದ ಕೆಳಗಡೆ ಈ ಒಂದು ಇಮೇಜ್ನ ಮೂವ್ ಮಾಡ್ಕೊಳ್ಳಿ ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಮೂವ್ ಅನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ವೈಪ್ ಮಾಡಿಕೊಂಡು ಈ ಫೇಸ್ ಕಾಣಿಸೋ ರೀತಿ ಪಿಕ್ಚರನ್ನು ನಿಲ್ಸ್ಕೊಬೇಕಾಗುತ್ತೆ ನೋಡ್ತಿರ್ಬೋದು ಈ ರೀತಿ ಈ ರೀತಿ ನಿಲ್ಸ್ಕೊಂಡು ನಂತರ ನೆಕ್ಸ್ಟ್ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದಿದ ನಂತರ ಇಲ್ಲಿ ಮೂವ್ ಮಾಡ್ಕೊಳ್ಳಿ ಫಸ್ಟ್ ಇಮೇಜ್ ಇದು ಸೆಕೆಂಡ್ ಇಮೇಜ್ ಓಕೆನಾ ಸೇಮ್ ಇದೇ ರೀತಿ ಇಲ್ಲಿ ಎಷ್ಟು ಗ್ರೂಪ್ ಇರ್ತವೋ ಅಷ್ಟು ಗ್ರೂಪ್ಸ್ಗಳಿಗೂ ಕೂಡ ನೀವು ಫೋಟೋನ ಆಡ್ ಮಾಡ್ಕೊಳ್ಳಿ ಆಡ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಸ್ಟಾರ್ಟಿಂಗ್ ಮೂವ್ ಮಾಡ್ಕೊಂಡು ಒಂದ್ಸರಿ ವಿಡಿಯೋ ಪ್ಲೇ ಮಾಡಿ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದ್ರೆ ರೆಡಿ ವಿಡಿಯೋ ನಮ್ಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಡ್ತು ಸ್ಟೆಪ್ಸ್ ಅಂದ್ರೂ ಫಾಲೋ ಮಾಡಿದ್ರಿ ಅಂದ್ರೆ ನೀವು ಕೂಡ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮ್ಗೆ ಸಿಂಪಲ್ ರಿಕ್ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ Thank you for watching.